ನೋಡ್ತಾ ಇದ್ರ ಬರ್ತಕ್ಕಂಥ ಕಲಿ ಇದೆ. 1050-60 ಬಸವಣ್ಣವರು ಸಾರಿರ್ತಕ್ಕಂಥ ಕಲಿ. ಅರದಾರಿಗಳಿ ಆಗಬೇಕು, ಮೂಗಾದ ಸಂತೆ ಮೆರಿಬೇಕು, ಎತ್ತಿಲದ ಗಾಡಿ ಬರಬೇಕು, ಎಣ್ಣಿಲದ ದೀಪ ಬರಬೇಕು, ಎತ್ತಿಲದ ಗಳೆ ಹೊಡಿಬೇಕಂತೇಳಿದ್ರು. ಇವತ್ತು ಎತ್ತಿಲದ ಗಳೆ ಹೊಡಿತಕ್ಕಂಥ ಕಾಲವನ್ನು ಬಂದಿದೆ ನೋಡ್ರಿ, ಎಣ್ಣಿಲದ ದೀಪ ಬಂದಿದೆ ನೋಡ್ರಿ ನೋಡ್ರಿ, ಬಂಡಿಗಳು ಓಡಾಡ್ತಕ್ಕಂಥದ್ದು ಉನ್ನತವಾದ ಕಾಲ ಬಂದಿದೆ ನೋಡ್ರಿ. ರೆಕ್ಕೆವಿಲ್ಲದ ಪಕ್ಷಿ ಗಗನಕ್ಕೆ ಹಾರಬೇಕಂತೇಳಿದ್ರು, ಇವತ್ತು ರೆಕ್ಕೆವಿಲ್ಲದ ಪಕ್ಷಿ ಗಗನಕ್ಕೆ ಹಾರ್ತಾ ಇದೆ ನೋಡ್ರಿ. ಮುಂದಿನ ಕಲಿವೀಗ ನೋಡ್ರಿ, ಬಸವಣ್ಣವ್ರು ಸಾರಿರ್ತಕ್ಕಂಥ ಮಾತು ಎಂದು ಖುಷಿ ಆಗಲ್ಲ. ಕೋಟಿಗಿದ್ದವನು ಕೂಳಿಗಿರಲ್ಲ, ಕೂಳಿಗಿದ್ದವನು ಕೋಟಿಗಿಲ್ಲ ಅಂತ ಹೇಳಿದನು ಬಸವಣ್ಣ. ಕೊನೆಗೆ ಬಡವನ ಮನೆಗೆ ಸೀಮಂತ ಕೂಲಿ ಮಾಡ್ಲಕ್ಕೆ ಹೋಗ್ತಾನೆ ನೋಡ್ರಿ ಮುಂದೆ. ಇದು ಸಹಜವಾದಂಥ ಮಾತು ನೋಡ್ರಿ. ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ, ಬೆಲ್ಲವಾಗಿದ್ದು ಬೇವಿನ ಕೈ ಸಾಗುತ್ತೆ. ಕುಣಿದವನು ಕುಂಡಿಗೆ ಮೂಲ, ಮೆರೆದವನು ಮ್ಯಾಲಕ್ಕೆ ಮೂಲ ಆಗುವ ಕಾಲ ಬರುತ್ತೆ ನೋಡ್ರಿ. ನೋಡ್ರಿ, ಶರಣರ ಮಾತು ಶಾಶ್ವತವಾಗುತ್ತೆ ನೋಡ್ರಿ. ನಮ್ಮ ದೇಶದಲ್ಲಿ ಒಬ್ಬ ಪುರುಷನಿಗೆ 12 ಹೆಣ್ಣು ಮಕ್ಕಳು ಬೆನ್ನಾಡುವ ಕಾಲ ನೋಡ್ತೀವಿ ನೋಡ್ರಿ ಈ ವರ್ಷದಲ್ಲಿ. ಯಾಕಪ್ಪ ಅಂತೀರಾ, 2025 ಕಳೆದ್ರೊಳಗಡೆ ಮರ ಹತ್ತಿದ್ರೂ ಬಿಡೋದಿಲ್ಲ, ಕಲ್ಲು ಹಾಕಿ ಕೆಳಗೆ ಇಳಿಸ್ತಾರೆ ನೋಡ್ರಿ. ಹೆಣ್ಣು ಮಕ್ಕಳಿಂದಲ್ಲ ಗಂಡು ಮಕ್ಕಳು ಜನ್ಮಂತರ ಆಗುತ್ತೆ ನೋಡ್ರಿ. ನೋಡ್ರಿ, ಮುಂದಿನ ಕಲಿವೀಗ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ. 2025 ಕಳೆದಲ್ಲಿ 1050-60 ಸಾರಿರ್ತಕ್ಕಂಥ ಮಾತು ನೋಡಿ ಈ ವರ್ಷ ಹೇಳ್ತಾ ಇದ್ದೀನಿ. 2025 ಕಳೆದ್ರಲ್ಲಿ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ. ತಂದೇನು ಕೊಂದು ಮಗರಾಜ ಆಳುವ ಕಾಲ ಬರುತ್ತೆ ನೋಡ್ರಿ. ನಾನು 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 ಎಂಬುದರಲ್ಲಿ ನರಕದ ಕಾಲ ಬರುತ್ತೆ ನೋಡ್ರಿ. ನೋಡ್ರಿ, ಬಸವಣ್ಣನವರು ನಾಯಿ ಅಡದ ಮಕ್ಕಳು ನೀರ್ಪಾಲು ಅಂತೇಳಿದರು. ಇವತ್ತು ಮಾನವನ ಅಡದ ಮಕ್ಕಳು ನೀರ್ಪಾಲಾಗ್ತಾವೆ ನೋಡ್ರಿ. ಮಾನವನ ಅಡದ ಮಕ್ಕಳು ನೀರ್ಪಾಲಾಗುತ್ತೆ ಯಾಕಪ್ಪ ಅಂತೀರಾ, ಈ ವರ್ಷ ನೀರಿಗಾಗಿ ಕೊಚ್ಚೋಗುವ ಕಾಲ ಬರ್ತದೆ ನೋಡ್ರಿ. ಮುಂದಿನ ಅಡಿವೆಲ್ಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಲ ಕಟ್ಟುವ ಕಾಲ ಇದು. ನಾನೆಚ್ಚು ನಾನೆಚ್ಚೆಂಬ ಮೆರೆಯುವ ಕಾಲ ಬರ್ತಿದೆ ನೋಡ್ರಿ. ನೋಡ್ರಿ, ಈ ವರ್ಷದಲ್ಲಿ 2019 14 84 ತಾಲೂಕು ನೀರಿಗಾಗಿ ಹೋಗಿದೆ ನೋಡ್ರಿ. ಈ ವರ್ಷದಲ್ಲಿ 18 ತಾಲೂಕು ಹೋಗ್ತಾವೆ ನೋಡ್ರಿ. ಈ ವರ್ಷದಲ್ಲಿ ಬರೆದಿಟ್ಕೊಳ್ರಿ ಡೇಟು. ಈ ಗುರು ಆಡಿದ ಮಾತು ಒಂದೇ ಮಾತು, ಗುರುವಿನ ಮಾತು ಗೂಟದಂತೆ, ಋಷಿ ಆಡಿದ ಮಾತು ಋಷಿ ಆಗಬೇಕಾಗುತ್ತೆ ನೋಡ್ರಿ. ಕೊಳಗದ ಮಳೆ, 6 ಕೊಳಗದ ಗಾಳಿ, 9 ಕೊಳಗದ ಸಿಡ್ಲಿದೆ ನೋಡ್ರಿ. 9 ಕೊಳಗದ ಸಿಡ್ಲು ಗುಡಿಗುಡಿಗೆ ಬಡಿಯುತ್ತೆ, ಬರಸಿಡ್ಲು ಬಡ್ದಂಗೆ ಬಡಿಯುತ್ತೆ ನೋಡ್ರಿ. ಈ ವರ್ಷ ಪುಣ್ಯಾತ್ರು ಎಲ್ಲರ ಮೋಡ ಕವಿದ ತಕ್ಷಣ ಸಿಡ್ಲಿಗೆ ಏನಾದ್ರು ಸಿಕ್ಕಿದ್ರೆ ಮತ್ತೆ ಮನೆಗೆ ಬರೋದು ಭಾಳ ಕಷ್ಟ ಇದೆ ನೋಡ್ರಿ. ಈ ವರ್ಷ ಭಾಳ ಎಚ್ಚರಿಕೆಯಿಂದ ಇರಬೇಕು, ತಿಳ್ಕೋಬೇಕು. ತಿಳಿದಂಥವನಿಗೆ ತಿಳಿ ನೀರು, ತಿಳಿದಂಥ ಅತಿಮೋಡನಿಗೆ ಬಚ್ಚೆ ನೀರು ಹಾಕಂಥ ಕಾಲ ಬರ್ತಾ ಇದೆ ನೋಡ್ರಿ. ಯಾರು ತಂದೆ ತಾಯಿನ ಯಾರು ಎದುರೆತ್ತಿ ಆಡಿ ತಂದೆ ತಾಯಿ ಮೇಲೆ ಯಾರು ಕೈ ಹಾಕ್ತಾರೋ ನೋಡ್ರಿ, ಅವ್ರು ಹುಟ್ಟ ಮಕ್ಕಳು ಕುರುಡರಾಗಿಬಿಡ್ತಾರೆ, ಕುಂಟ್ರಾಗಿಬಿಡ್ತಾರೆ, ಅನಾಥರಾಗಿಬಿಡ್ತಾರೆ ನೋಡ್ರಿ. ತಂದೆ ತಾಯಿಗಿಂತ ಮಿಗಿಲಾದ ದೇವರು ಯಾವ ದೇವರು ಸಿಕ್ಕೋದಿಲ್ಲ ನೋಡ್ರಿ. ಅನ್ನ ಹಾಕ್ತೀವಿ ಕಲ್ಲು ದೇವರುಗಳು ಅನ್ನ ತಿಂತಕ್ಕಂಥದ್ದಲ್ಲ, ಅದೇ ತಂದೆ ತಾಯಿಗೆ ಅನ್ನ ಹಾಕಿ ಅವ್ರ ಪಾದ ಪೂಜೆ ಮಾಡಿದ್ರೆ ನಮಗೆ ಕೈಲಾಸ ಪರ್ವತ ಸಿಕ್ಕುತ್ತೆ. ಕೂಡಿದೆ ಅಂದ್ರೆ ಪಾದ ಪೂಜೆ ಮಾಡಿದ್ರೆ ಎಲ್ಲೋ ಯಪ್ಪ ಸಿಕ್ಕುತ್ತೆ. ಕಾಣದಂಥ ಮಾಯವಾದನು ಕೈಲಾಸ ಸೇರಿಕೊಂಡಂತ ನಾವು ಹೇಳ್ತೀವಿ. ಶಿವನ ಆಡಿರ್ತಕ್ಕಂಥ ಮಾತು ನೋಡ್ರಿ. ಈ ವರ್ಷ ಮಡಿವಾಳ ಮಾಚಯ್ಯ, ಒಕ್ಕಲದ ಮುದ್ದಯ್ಯ, ಕುಂಬಾರ ಗುಂಡಯ್ಯ, ಕಮಾರ ಚನ್ನಯ್ಯ, ಅಂಬಿಗರ ಚೌಡಯ್ಯ, ಶರಣರ ಬಸವಯ್ಯ ನೋಡ್ರಿ, ಭಂಡಾರದ ಬಸವಯ್ಯ, ಮುಂದೆ ಇವರು 1 ತಾಯಿ ಮಕ್ಕಳು 9 ಜನ ಹುಟ್ಟಿ ಇವತ್ತು ಕುಲ 18 ಜಾತಿ ಆಯಿತು. ಏ ನನ್ನ ಜಾತಿ ದೊಡ್ಡದು ಬಿಡು, ನನ್ನ ಜಾತಿ ದೊಡ್ಡದು ಬಿಡು, ಎದೆ ತಟ್ತೀವಿ. ಒಂದೇ ಜಾತಿ, ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ನಾವು 9 ಜನಕ್ಕೆ ಕುಲ 18 ಜಾತಿ ಆಗಿದ್ದೀವಿ, ಬಿಟ್ಟರೆ ಯಾವ ಜಾತಿನಿಲ್ಲ ನೋಡ್ರಿ. ಮುಂದೆ ಕುಲ 18 ಒಂದೇ ಜಾತಿ ಆಗುತ್ತೆ, ನಾವು ಒಂದೇ ಅಣ್ಣ ತಮ್ಮರಾಗಿ ಬಾಳ್ತಕ್ಕಂಥ ಕಾಲ ಬರುತ್ತೆ. ಅಂದರೆ ಪಾಪದ ಕೊಡ ತುಂಬಿ ತುಳುಕಾಡ್ತಿದೆ. ಈ ತುಳುಕಾಡುವಾಗ ಯಾವ ಟೈಮು ಯಾವ ಗೈಡ್ಗಳನ್ನು ಒಡೆದೋಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ ನೋಡ್ರಿ. ನೋಡ್ರಿ, ಎಲ್ಲ ದೇಶಗಳಲ್ಲಿ ಸುನಾಮಿ ಆಗ್ತಿದೆ, ಭೂಕಂಪ ಆಗ್ತಿದೆ. ನಮ್ಮ ದೇಶದಲ್ಲಿ ಸುನಾಮಿ ಭೂಕಂಪ ಆಗಲ್ಲ, ಯಾವುದೋ ಬಸವಣ್ಣವ್ರ ಆಶೀರ್ವಾದ ಉಳ್ಕೊಂಡಿದೆ. ಆದ್ದರಿಂದ ನಮ್ಮ ಮಾನವನ ಧರ್ಮಕ್ಕೆ ಜಯ ಇದೆ ನೋಡ್ರಿ. ಈ ವರ್ಷದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇದ್ದವನು ಮಾತ್ರ ದೈವ ರೂಪ ಆಗುತ್ತೆ ನೋಡ್ರಿ.
75,000 ಮರಣ, 25,000 ಜರಣ. ಬರೀ 25 ಹುಟ್ಟತಕ್ಕಂಥ ಸಾಯ್ತಕ್ಕಂಥವು 75. ನೋಡ್ರಿ, ಮುಂದಿನ 1050-60 ಬಸವಣ್ಣವರು ಕಾಯಿಲೆ ಕಸಾಲೆಗಳಿಂದ ರೋಗಾದಿಗಳಿಂದ ಸಾಯ್ಬೇಕಂತ ಹೇಳಿದ್ರು ಮಾನವನ. ಇವತ್ತು ರೋಗಾದಿಗಳಿಂದ ಸಾಯಲ್ಲ, ಕುಂತವರು ಕುಂತಲ್ಲಿ ಮರಣ, ನಿಂತವರು ನಿಂತಲ್ಲಿ ಮರಣ. ಆಕ್ಸೆಂಟ್ಗಳು 100 ಹೆಚ್ಚಾಗತಕ್ಕಂಥ ಕಾಲಾವಕಾಶ ಇದೆ ನೋಡ್ರಿ. ನೋಡ್ರಿ, ಬಲ್ಲವನೇ ಬಲ್ಲ, ಬೆಲ್ಲದಂಥ ರುಚಿ ಬಲದವನಿಗೆ.